ಶಾಸಕನ ಲಂಚದ ವಿಡಿಯೋ ವೈರಲ್ ದರ್ಶನ ರಾಜೀನಾಮೆ ನೀಡಲಿ ಗುರು ಪಾಟೀಲ್ ಶಿರ್ವಾಳ್ ಪ್ರತಿಭಟನೆ ನಿನ್ನೆ ನಡೆದ ಸ್ಥಳೀಯ ಶಾಸಕ ಕಾಂಗ್ರೆಸ್ ಅಭ್ಯರ್ಥಿಯಾದ ಶರಣಬಸಪ್ಪ ದರ್ಶನಾಪುರ್ ಖಾಸಗಿ ವಾಹಿನಿ ಒಂದರಲ್ಲಿ ಓಎಫ್ಸಿ ಲಂಚದ ಪ್ರಕರಣದಲ್ಲಿ ವಿಡಿಯೋ ಭಾರಿ ವೈರಲ್ ಆಗಿದ್ದು ಸಂಬಂಧಪಟ್ಟಂತೆ ಲಂಚದ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವರು ಕೂಡಲೇ ರಾಜೀನಾಮೆ ನೀಡಬೇಕು ಲಂಚ ತೆಗೆದುಕೊಂಡು ಹಣ ಎಣಿಸುವಾಗ ಎರಡು ಮೂರು ನೋಟುಗಳು ಕಮ್ಮಿ ಇದ್ದು ಇದು ಜೋಳದ ಪಟ್ಟಿನ ಅಥವಾ ಶೇಂಗಾಪಟ್ಟಿನ ಎಂದು ಮಾಜಿ ಶಾಸಕರಾದಂತಹ ಗುರು ಪಾಟೀಲ್ ಶಿರ್ವಾಳ್ರವರು ಹಾಲಿ ಶಾಸಕನ ವಿರುದ್ಧ ಗುಡುಗಿದರು ಬಿಜೆಪಿ ಪ್ರಧಾನ ಕಚೇರಿಯಿಂದ ಬಸವೇಶ್ವರ ವೃತ್ತದವರೆಗೂ ಕಾಲ್ನಡಿಗೆ ಮೂಲಕ ಸ್ಥಳೀಯ ಮತ್ತು ವಿವಿಧ ಗ್ರಾಮದಿಂದ ಬಂದಂತಹ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದಂತಹ ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್ ಮಾತನಾಡಿ ಕಾಂಗ್ರೆಸ್ ಶಾಸಕರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಭಾಷಣ ಮಾಡಿದರು ಇನ್ನೋರ್ವ ಹಿರಿಯ ಮುಖಂಡರಾದಂತಹ ಅಮಾತೆಪ್ಪ ಕಂದ್ಕೂರ್ ಅವರು ಮಾತನಾಡಿ ಚರಬಸವೇಶ್ವರ ಶಾಲಾ ಪ್ರೌಢಶಾಲೆ ಸರ್ಕಾರದ ಗ್ರಂಥಾಲಯವಾಗಿದ್ದು ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮಾಜಿ ಬಿಜೆಪಿ ಶಾಸಕರು ಗುರು ಪಾಟೀಲ್ ಶಿರ್ವಾಳ್ ಅವರು ಮಾತನಾಡಿದರು ಶಾಪೂರಿನ ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಇಪ್ಪತ್ತು ವರ್ಷದಿಂದ ಮಾಡಿದಂತಹ ಹಗರಣಗಳು ಹೆಚ್ಚಾಗಿದ್ದು ನಿಮ್ಮ ಪಾಪದ ಕೊಡ ತುಂಬಿದೆ ಎಂದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜನರುಗಳು ನಿಮಗೆ ತಕ್ಕ ಪಾಠ ಕಲಿಸಲಾಗಿದೆ ಮಾಜಿ ಶಾಸಕರು ಹೇಳಿದರು ಶರಣಬಸಪ್ಪ ದರ್ಶನ ಶಾಸಕರು ಶವಪುರ್ ಅವರ ತಮ್ಮನಾದ ವಿಶ್ವನಾಥ್ ರೆಡ್ಡಿ ಆರ್ಟಿಐ ಕಾರ್ಯಕರ್ತರಾದ ಬಸವರಾಜ ಆರೋಣಿ ಅವರಿಗೆ ವಿಶ್ವನಾಥ್ ರೆಡ್ಡಿ ಅವರ ಮನೆಗೆ ಕರೆದುಕೊಂಡು ಹೋಗಿ ಬಟ್ಟೆ ಬಿಚ್ಚಿ ಮನೆ ಬಂದಂತೆ ಥಳಿಸಿದ ಪ್ರಕರಣ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಈ ವರ್ತನೆಯನ್ನು ತಿಳಿಸಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು ವೈಎಫ್ಗೆ ಕಾಮಗಾರಿಗೆ ಸಂಬಂಧಿಸಿದಂತ ಡೀಲಿನಲ್ಲಿ ಭ್ರಷ್ಟಾಚಾರವೆಸಗಿ ಅವರು ಸಾಬೀತಾಗಿರೋದ್ರಿಂದ ಇವತ್ತು ಕ್ಷೇತ್ರದ ಜನತೆ ಅವರ ಭ್ರಷ್ಟಾಚಾರದ ಬಗ್ಗೆ ಸಂಪೂರ್ಣ ಸಾಕ್ಷ್ಯಾಧಾರಗಳ ಸಹಿತ ಇವತ್ತು ಲಭ್ಯವಾಗಿದ್ದು ನಿವೃತ್ತಿ ಹೊಂದಬೇಕನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡುತ್ತೇನೆ ಮಲ್ಲಿಕಾರ್ಜುನ್ ಮಳಿಕೇರಿ ಎನ್ ಟಿವಿ ಫೋರ್